ಇವಾಗ ಮೇಕಪ್ ಅಂದ್ರೆ ಎಲ್ಲರಿಗೂ ತುಂಬಾನೇ ಭಯ ಅವರಿಗೆ ಮೂವೀಸ್ ನಲ್ಲಿ ನೋಡಕ್ಕೆ ಇಷ್ಟ ಫೋಟೋಸ್ ನಲ್ಲಿ ನೋಡಕ್ಕೆ ಇಷ್ಟ ಬಟ್ ಅವರು ಹಚ್ಚಿಕೊಳ್ಳಕ್ಕೆ ತುಂಬಾನೇ ಭಯ ಬೀಳ್ತಾರೆ ಜನ ನಾರ್ಮಲ್ ಆಗಿ ಇವರು ಕೂಡ ಅದೇ ತರನೇ ಮೇಕಪ್ ತುಂಬಾನೇ ಇಷ್ಟ ಇವರಿಗೆ ಬಟ್ ಹಚ್ಚಿಕೊಳ್ಳಕ್ಕೆ ಅವರಿಗೆ ಭಯ ಆಮೇಲೆ ಹೇಗೆ ಹಚ್ಚಿಕೊಳ್ಳಬೇಕು ಅಂತನೋ ಅವರಿಗೆ ಗೊತ್ತಿಲ್ಲ ಸೋ ಇವತ್ತು ಅದು ಅವರಿಗೆ ತೋರಿಸ್ಕೊಡೋಣ ಇವಾಗ ಎಲ್ಲರೂ ಇದೆ ತರ ಫೀಲ್ ಮಾಡೋದು ಮೇಕಪ್ ಅಂದ್ರೆ ಭಯ ಬೀಳ್ತಾರೆ ಇವತ್ತು ಲೈಟ್ ಮೇಕಪ್ ಮಾಡಿ ಹೇಗೆ ಲುಕ್ ಚೇಂಜ್ ಮಾಡಣ ಅಂತ ಇವರಿಗೆ ತೋರಿಸ್ಕೊಡ್ತೀವಿ ಇವತ್ತು ಇವಾಗ ಇವರ ಫೇಸ್ ನೋಡಿದ್ರೆ ಫೇಸ್ ಚೆನ್ನಾಗಿದೆ ಬಟ್ ಬರಿ ಸ್ವಲ್ಪ ಮಾರ್ಕ್ ಇದೆ ಫೌಂಡೇಷನ್ ಹಾಕಿದ್ರೆ ಸ್ವಲ್ಪ ಫೌಂಡೇಷನ್ ಹಚ್ಚಿದ್ರೆ ಮಾರ್ಕ್ ಎಲ್ಲ ಕವರ್ ಆಗಿಬಿಡುತ್ತೆ ಇವಾಗ ನಮ್ಮ ಕೈಯಲ್ಲಿ ಕನ್ಸೀಲರ್ ಮತ್ತು ಫೌಂಡೇಷನ್ ಎರಡು ಇದೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಫೇಸ್ ಮೇಲೆ ಏನು ಮಾರ್ಕ್ಸ್ ಎಲ್ಲ ಇರುತ್ತೆ ಅದು ಕವರ್ ಆಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಸ್ಕಿನ್ ಇದು ಎರಡು ನಾನು ಮಿಕ್ಸ್ ಮಾಡಿ ನಾನು ಇವಾಗ ಅಪ್ಲೈ ಮಾಡ್ತೀನಿ ಅವರ ಫೇಸ್ ಮೇಲೆ ಇವಾಗ ಎಲ್ಲರೂ ಒಂದೇ ಕಲರ್ ಇರೋದಿಲ್ಲ ಬೇರೆ ಬೇರೆ ಕಲರ್ ಇರ್ತಾರೆ ಸೋ ಸ್ಕಿನ್ ಗೆ ಮ್ಯಾಚ್ ಆಗೋ ತರ ಫೌಂಡೇಷನ್ ಮತ್ತು ಕನ್ಸೀಲರ್ ನೀವು ಹಚ್ಚಬೇಕು ಇವಾಗ ಕಣ್ಣು ಕೆಳಗಡೆ ಮೋಸ್ಟ್ಲಿ ತುಂಬಾನೇ ಸ್ವಲ್ಪ ಮಾರ್ಕ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಇರೋರಿಗೆ ಫೌಂಡೇಷನ್ ಮತ್ತು ಕನ್ಸೀಲರ್ ಸ್ವಲ್ಪ ಜಾಸ್ತಿ ಅಲ್ಲಿ ಅಪ್ಲೈ ಮಾಡಬೇಕು ಹೆವಿಯಾಗಿ ಅಪ್ಲೈ ಮಾಡಿದ್ರೆ ಫುಲ್ ಡಾರ್ಕ್ ಸರ್ಕಲ್ ಮತ್ತು ಮಾರ್ಕ್ ಎಲ್ಲ ಕವರ್ ಆಗಿಬಿಡುತ್ತೆ ಇದು ಬಂದು ಕನ್ಸೀಲರ್ ಮತ್ತು ಫೌಂಡೇಷನ್ ಅನ್ನು ಈ ತರ ಅಪ್ಲಿಕೇಟರ್ ಬೇಕು ಅಂತ ಏನು ಇಲ್ಲ ನೀವು ಫಿಂಗರ್ ಅಲ್ಲಿ ಕೂಡ ಯೂಸ್ ಮಾಡಬಹುದು ಇವಾಗ ಫೌಂಡೇಷನ್ ಮತ್ತು ಕನ್ಸೀಲರ್ ಎರಡು ನಾನು ಮಿಕ್ಸ್ ಮಾಡಿ ಫುಲ್ ಫೇಸ್ ಗೆ ಹಚ್ಚಿದ್ದೀನಿ ಫೌಂಡೇಷನ್ ಮತ್ತು ಕನ್ಸೀಲರ್ ಫುಲ್ ಫೇಸ್ ಅಲ್ಲಿ ನೀವು ಕವರ್ ಮಾಡ್ಕೊಳ್ಳಿ ಕಣ್ಣತ್ರ ಮತ್ತು ಸ್ಕಾರ್ಸ್ ಮಾರ್ಕ್ಸ್ ಇದ್ದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಹಚ್ಚಿಕೋಬೇಕು ಆಮೇಲೆ ಕಿವಿ ಮತ್ತು ನೆಕ್ ಹತ್ರ ಕೂಡ ನೀವು ಕವರ್ ಮಾಡಬೇಕು ಕಿವಿ ನೆಕ್ ಮತ್ತು ಕಣ್ಣತ್ರ ಕಂಪ್ಲೀಟ್ ಕಣ್ಣತ್ರ ನೀವು ಕವರ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಈವನ್ ಲುಕ್ ಬರುತ್ತೆ ಎಂಡ್ ಅಲ್ಲಿ ಆಮೇಲೆ ಕಲರ್ ಕೂಡ ನೀವು ಮ್ಯಾಚ್ ಮಾಡ್ಕೋಬೇಕು ಇವಾಗ ನನ್ನ ಕೈಯಲ್ಲಿ ಪೌಡರ್ ಇದೆ ಪೌಡರ್ ಫೌಂಡೇಶನ್ ಮತ್ತು ಕನ್ಸೀಲರ್ ಆದಮೇಲೆ ಪೌಡರ್ ಹಚ್ಚಬೇಕು ಇದು ಬಂದು ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತೀವಿ ನಾವು ಅದಕ್ಕೆ ಪೌಡರ್ ಹಚ್ಚಿದ್ರೆ ಏನಾಗುತ್ತೆ ಮೇಕಪ್ ನೀವು ಫೌಂಡೇಶನ್ ಹಾಕಿರ್ತೀರಲ್ಲ ಅದು ಸೆಟ್ ಆಗುತ್ತೆ ಸೆಟ್ ಆದರೆ ನಿಮಗೆ ಮೇಕಪ್ ಇದು ಲಾಸ್ಟಿಂಗ್ ಕ್ವಾಲಿಟಿ ಕೊರತೆ ಪೌಡರ್ ಬಂದು ಈ ಥರ ಪೌಡರ್ ಪಫಲ್ಲಿ ನೀವು ಅಪ್ಲೈ ಮಾಡ್ಬೋದು ಆ್ಯಂಡ್ ಕಂಪ್ಲೀಟ್ ನೀವು ಎಲ್ಲೆಲ್ಲಿ ನೀವು ಫೌಂಡೇಶನ್ ಮತ್ತು ಕನ್ಸೀಲರ್ ಹಾಕಿರ್ತೀರೋ ಅದ್ರ ಮೇಲೆ ನೀವು ಪೌಡರ್ ಹಚ್ಚಿದ್ರೆ ನಿಮಗೆ ಮೇಕಪ್ ಲಾಸ್ಟ್ ಆಗುತ್ತೆ ಪ್ಲಸ್ ಮ್ಯಾಟ್ ಎಫೆಕ್ಟು ಸಿಗುತ್ತೆ ನಿಮಗೆ ಶೈನ್ ಬರೋದಿಲ್ಲ ಆಯಿಲಿ ಸ್ಕಿನ್ ಇರೋ ಜನ ಅವರು ಪೌಡರ್ ಜಾಸ್ತಿ ಹಚ್ಚಿದ್ರೆ ಸ್ಕಿನ್ ಇಂದ ಮ್ಯಾಟ್ ಆಗಿ ನಿಮಗೆ ಕಾಣಿಸುತ್ತೆ ಆಯಿಲಿ ಶೈನಿ ಲುಕ್ ಬರೋದಿಲ್ಲ ಮೇಕಪ್ ಎಲ್ಲ ಆದ್ಮೇಲೆ ಕೂದಲ ಮೇಲೆ ಏನಾದರೂ ಫೌಂಡೇಶನ್ ಬಂದಿದ್ರೆ ಅದು ಕ್ಲೀನ್ ಮಾಡ್ಕೊಬೇಡಿ ಇವಾಗ ಫೌಂಡೇಶನ್ ಕನ್ಸೀಲಿಂಗ್ ಮತ್ತು ಪೌಡರ್ ಹಾಕದ್ಮೇಲೆ ಇವ್ರ ಫೇಸ್ ನೋಡಿ ಕ್ಲಿಯರ್ ಆಗಿದೆ ಮಾರ್ಕ್ಸ್ ಏನು ಕಾಣಿಸ್ತಾ ಇಲ್ಲ ಡಾರ್ಕ್ ಸರ್ಕಲ್ಸ್ ಏನು ಕಾಣಿಸ್ತಾ ಇಲ್ಲ ಇದಾದ್ಮೇಲೆ ನೀವು ಐ ಮೇಕಪ್ ಹೇಗೆ ಮಾಡೋಣ ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ ಇವಾಗ ಐ ಮೇಕಪ್ಪಲ್ಲಿ ಐ ಶ್ಯಾಡೋ ಹೇಗೆ ಹಚ್ಚಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಐ ಶ್ಯಾಡೋ ಹಚ್ಚಕ್ಕೆ ಈ ಥರ ನಿಮಗೆ ಒಂದು ಐ ಶ್ಯಾಡೋ ಬ್ರಷ್ ಬೇಕಾಗಿರುತ್ತೆ ಈ ಥರ ನಿಮ್ಗೆ ಯಾವ ಕಲರ್ ಮ್ಯಾಚಿಂಗ್ ಕಲರ್ ಬೇಕು ನಿಮ್ಮ ಡ್ರೆಸ್ಗೆ ಮ್ಯಾಚಿಂಗ್ ಕಲರು ಈ ಥರ ಐ ಕಲರ್ ಬಂದು ನೀವು ಬ್ರಷಲ್ಲಿ ತಗೊಂಡು ಕಣ್ಣು ಮೇಲೆ ಈ ಥರ ಹಚ್ಚಬೇಕು ಇವಾಗ ಅವರು ಸಾಯಂಕಾಲ ಈವ್ನಿಂಗ್ ಪಾರ್ಟಿಗೆ ಹೋಗ್ತಾ ಇದ್ದಾರೆ ಪಾರ್ಟಿಗೆ ಅವರು ಪಿಂಕ್ ಮತ್ತು ಪೀಚ್ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಮ್ಯಾಚಿಂಗ್ ಐ ಶ್ಯಾಡೋ ಕಲರ್ ನಾನು ಇವಾಗೆ ಅವ್ರಿಗೆ ಹಚ್ತಾ ಇದ್ದೀನಿ ಆ ಕಂಪ್ಲೀಟ್ ಐ ಲಿಡ್ ಒಂದು ಸೆಮಿ ಸರ್ಕಲ್ ಥರ ನೀವು ಕವರ್ ಮಾಡಬೇಕು ಕಲರ್ನ ಅವರು ಈವ್ನಿಂಗ್ ಕಲರ್ ಡ್ರೆಸ್ ಬಂದು ಪಿಂಕ್ ಮತ್ತು ಪೀಚು ನಾನು ಪಿಂಕ್ ಮತ್ತು ಪೀಚ್ ಎರಡು ಮಿಕ್ಸ್ ಮಾಡಿ ನಾನು ಅವ್ರಿಗೆ ಹಚ್ತಾ ಇದ್ದೀನಿ ಕಣ್ಣ ಮೇಲೆ ಇಲ್ಲಿ ನಾನು ಡಾರ್ಕ್ ಕಲರ್ ಹಾಕಿದ್ದೀನಿ ಈ ಕಡೆ ಆಮೇಲೆ ಸೆಂಟ್ರಲ್ಲಿ ನಾನು ಲೈಟ್ ಕಲರ್ ಈ ಥರ ಪೀಚ್ ಕಲರ್ ನಾನು ಹಾಕ್ತಾ ಇದ್ದೀನಿ ಇವಾಗ ನಿಮಗೆ ಕಾರ್ನರ್ಸ್ ಇನ್ನ ಸ್ವಲ್ಪ ಹೈಲೈಟ್ ಆಗಬೇಕಾಗಿದ್ರೆ ಸ್ವಲ್ಪ ಡಾರ್ಕ್ ಕಲರ್ ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ ಇಲ್ಲ ಅಂದರೆ ಸ್ವಲ್ಪ ಬ್ಲ್ಯಾಕಿಶ್ ಬ್ರೌನ್ ಕಲರ್ ತಗೊಂಡು ಈ ಥರ ಕಾರ್ನರಲ್ಲಿ ನೀವು ಡಾರ್ಕ್ ಮಾಡ್ಕೋಬೋದು ಅವಾಗ ಏನಾಗುತ್ತೆ ನಿಮಗೆ ಕಣ್ಣು ಇನ್ನೂ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ
ಇದು ನೀವು ಈವ್ನಿಂಗ್ ನೀವು ಸಾಯಂಕಾಲ ಪಾರ್ಟಿಗೆ ಹೋಗೋ ಟೈಮಲ್ಲಿ ಇಲ್ಲಾಂದರೆ ಮದುವೆಗೆ ಹೋಗೋ ಟೈಮಲ್ಲಿ ಈ ಥರ ಮಾಡಿದ್ರೆ ನಿಮಗೆ ಐ ಮೇಕಪ್ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಒಂದು ಕಣ್ಣಿಗೆ ಐ ಶ್ಯಾಡೋ ಹಚ್ಚಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಇವಾಗ ಬ್ರಷಲ್ಲೇ ಐ ಶ್ಯಾಡೋ ಹಚ್ಚಬೇಕು ಅಂತ ಏನೂ ಇಲ್ಲ, ಕೈಯಲ್ಲಿ ಕೂಡ ಮಾಡ್ಬೋದು. ಇವಾಗ ಸಾಕ್ಷಿ ಅವರೇ, ನಾನು ಇವಾಗ ಐ ಶ್ಯಾಡೋ ಹೇಗೆ ಹಚ್ಚಬೇಕು ಅಂತ ತೋರಿಸಿದ್ದೀನಿ. ನೀವು ಕೈಯಲ್ಲೇ ಇನ್ನೊಂದು ಕಣ್ಣಿಗೆ ಹಚ್ಚಿ ಟ್ರೈ ಮಾಡಿ. ಇದು ಚಿಕ್ಕ ಮಿರರ್ ತಗೊಂಡು ನೀವು ಕೈಯಲ್ಲೇ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿ. ಇವಾಗ ನಾನು ಎರಡು ಕಲರ್ ಮಿಕ್ಸ್ ಮಾಡಿ ಹಚ್ಚಿದ್ದೀನಿ. ಸೊ ಅದು ಎರಡು ಕಲರು ಮಿಕ್ಸ್ ಮಾಡಿ ಹಚ್ಚಬೇಕು. ಇವಾಗ ಐ ಕಾರ್ನರಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಕೂಡ ಅವ್ರು ಹಚ್ತಾ ಇದ್ದಾರೆ, ಕೈಯಿಂದನೇ ಹಚ್ತಾ ಇದ್ದಾರೆ ಅವರು. ಇವಾಗ ಕಾಜಲ್ ಪೆನ್ಸಿಲ್ ನಾನು ಹಚ್ತಾ ಇದ್ದೀನಿ. ನಿಮಗೆ ಎಷ್ಟು ಡಾರ್ಕ್ ಬೇಕಾಗಿದ್ರೆ ಅಷ್ಟು ನೀವು ಡಾರ್ಕ್ ನೀವು ಮಾಡ್ಕೋಬಹುದು. ಕಾಜಲ್ ಆದಮೇಲೆ ನಾವು ಇವಾಗ ಐಲೈನರ್ ಹಚ್ಚೋಣ. ಇದು ನಾನು ಹಾಕ್ತಾ ಇರೋದು ಇವಾಗ ಜೆಲ್ ಲೈನರ್. ಇದು ಕಂಪ್ಲೀಟ್ ಐಲಿಟ್ ಮೇಲೆ ಕವರ್ ಮಾಡ್ಕೊಬಿಡಿ. ಇವಾಗ ಐ ಮೇಕಪ್ ಕಂಪ್ಲೀಟ್ ಆಗಿದೆ. ಇವಾಗ ಬ್ಲಷ್ ಹೇಗೆ ಹಚ್ಚಬೇಕು ಅಂತ ನಾನು ತೋರಿಸ್ಬಿಡ್ತೀನಿ. ಇವಾಗ ಬ್ಲಷ್ ಬಂದು ಸ್ವಲ್ಪ ಲೈಟಾಗಿ ಹಾಕೊಂಡ್ರೆ ನಿಮಗೆ ಸಾಕು, ಬರೀ ನಿಮಗೆ ಚೀಕ್ ಬೋನ್ ಹೈಲೈಟ್ ಮಾಡಿದ್ರೆ ಸಾಕು. ಬ್ಲಷ್ ಆದಮೇಲೆ ಲಿಪ್ಸ್ಟಿಕ್ ಹಾಕೋಣ. ಲಿಪ್ಸ್ಟಿಕ್ಗೆ ನಿಮಗೆ ಲಿಪ್ಸ್ಟಿಕ್ ಮತ್ತು ಒಂದು ಲಿಪ್ ಲೈನರ್ ಬೇಕಾಗಿರುತ್ತೆ. ಲಿಪ್ಸ್ಟಿಕ್ ಕಲರ್ ಬಂದು ನಿಮ್ಮದು ಏನು ಡ್ರೆಸ್ ಹಾಕೊತೀರೋ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಇವಾಗ ಇವರು ಸಾಯಂಕಾಲ ಡ್ರೆಸ್ಸಿಗೆ ಪೀಚ್ ಮತ್ತು ಪಿಂಕ್ ಕಲರ್ ಡ್ರೆಸ್ ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಒಂದು ಪಿಂಕ್ ಕಲರ್ ಲಿಪ್ಸ್ಟಿಕ್ ಕೊಡೋಣ ಇವ್ರಿಗೆ. ಲಿಪ್ ಲೈನರ್ ಅಲ್ಲಿ ನೀವು ಫಸ್ಟ್ ನೀವು ಲಿಪ್ಸ್ನ ಔಟ್ಲೈನ್ ಮಾಡ್ಕೋಬೇಕು. ಲಿಪ್ ಲೈನರ್ ಆದಮೇಲೆ ನಾನೊಂದು ಲಿಪ್ ಬ್ರಷ್ ತಗೊಂಡು ಲಿಪ್ಸ್ಟಿಕ್ನ ಅದು ಒಳಗಡೆ ನಾನು ಫಿಲ್ ಮಾಡಿಬಿಡ್ತೀನಿ. ಇವಾಗ ಲಿಪ್ಸ್ಟಿಕ್ ಕಂಪ್ಲೀಟ್ ಆಗಿದೆ ಅವ್ರದ್ದು. ಇವಾಗ ಮುಖಕ್ಕೆ ಸಿಂಪಲ್ ಆಗಿ ಮೇಕಪ್ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಇವಾಗ ಇವಾಗ ಇವ್ರದ್ದು ಕೂದಲು ಕೂಡ ನಾವು ಸ್ವಲ್ಪ ಸಿಂಪಲ್ ಆಗಿದೆ, ಅದೇ ಥರ ಸಿಂಪಲ್ ಆಗಿ ಸ್ಟೈಲ್ ಮಾಡಿ ಇವ್ರಿಗೆ ಸಾಯಂಕಾಲ ಪಾರ್ಟಿಗೆ ಹೋಗೋಕ್ಕೆ ರೆಡಿ ಮಾಡ್ಸೋಣ. ಇವಾಗ ನಮ್ಮ ಜೊತೆ ಮಮತಾ ಅವರಿದ್ದಾರೆ. ಹೇಗೆ ನಾವು ಸಿಂಪಲ್ ಆಗಿ ಮೇಕಪ್ ಮಾಡಿದ್ದೀವಿ ಅದೇ ಥರ ಅವರು ಸಿಂಪಲ್ ಆಗಿ ಹೇರ್ನ ಸ್ಟ್ರೇಟನ್ ಮಾಡಿ ಹೇಗೆ ಸ್ಟೈಲ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾರೆ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಕೂದಲು ಸ್ವಲ್ಪ ಜಾಸ್ತಿ ಇದ್ದರೆ ನೀವು ಈ ಥರ ಸೆಕ್ಷನ್ ಆ ಥರ ಡಿವೈಡ್ ಮಾಡಿಕೊಂಡು ಈ ಮಾಡಿದ್ರೆ ಸ್ಟ್ರೇಟ್ನಿಂಗ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಆಮೇಲೆ ಎಲ್ಲ ಕೂದಲು ನಿಮಗೆ ನೀಟಾಗಿ ಸ್ಟ್ರೇಟನ್ ಆಗಿ ಬರುತ್ತೆ ಎಂಡಲ್ಲಿ. ಇವಾಗ ಮೇಕಪ್ ಮತ್ತು ಹೇರ್ ಸ್ಟೈಲಿಂಗ್ ಆದಮೇಲೆ ನೀವೇ ನೋಡಿದ್ದೀರಾ ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡು ಹೇಗೆ ಎಷ್ಟು ಲುಕ್ ಚೇಂಜ್ ಮಾಡಿದ್ದೀವಿ ಸಾಕ್ಷಿದು. ನೀವು ಕೂಡ ಮನೆಯಲ್ಲಿ ಈ ಥರ ಮಾಡಿಕೊಂಡು ಸಾಯಂಕಾಲ ನೀವು ಈವ್ನಿಂಗ್ಗೆ ಪಾರ್ಟಿಗೆ ಇಲ್ಲಾಂದರೆ ಮದುವೆಗೆ ಹೋಗ್ಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.